ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಮಲಾ ನಾಗ್, ವಾರ್ತೆಗಳ ವಿವರ. ಮಾನವ ಶಿಕ್ಷಣ ಇಂದಿನ ಸಮಾಜಕ್ಕೆ ಅತ್ಯಗತ್ಯ. ಮಾನವೀಯ ಮೌಲ್ಯ ಅಳವಡಿಸಿಕೊಂಡಾಗ ಉತ್ತಮ ಸಮಾಜ ಸಾಧ್ಯ ಎಂದು ಟಿಬೆಟ್ ಧರ್ಮಗುರು ದಲೈರಾಮ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಸಮಾರಂಭದಲ್ಲಿ ಮಾತನಾಡಿದರು. ಉತ್ತಮ ಯೋಜನೆಗಳು ಉತ್ತಮ ಮನುಷ್ಯನನ್ನಾಗಿಸುತ್ತದೆ. ಉತ್ತಮ ಶಿಕ್ಷಣ ಸುಂದರ ಸಮಾಜ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಎಂದು ಶಾಂತಿದೂತ ಟಿಬೆಟನ್ ಧರ್ಮಗುರು ದಲೈರಾಮ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸೆರಾಜೆ ಮೆನಾಸ್ವಿಕ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ಆಧುನಿಕ ಯುಗಕ್ಕಾಗಿ ಸರ್ವಾತ್ರಿಕ ನೈತಿಕತೆಯ ಪ್ರಸ್ತುತತೆ ಕುರಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇದು ಆಧುನಿಕ ಜಗತ್ತು, ಇಲ್ಲಿ ಶಿಕ್ಷಣ ಕೂಡ ಬದಲಾಗಿದೆ. ವೆಸ್ಟರ್ನ್ ಕಲ್ಚರ್ ಅದೇ ಶೈಲಿಯ ಜೀವನಕ್ಕೆ ಜನ ಮಾರು ಹೋಗುತ್ತಿದ್ದಾರೆ. ಆದರೆ ಇಂದು ನಮಗೆ ಬೇಕಾಗಿರುವುದು ಮಾನವೀಯ ಶಿಕ್ಷಣ ಎಂದರು. ಮಾಡರ್ನ್ ಶಿಕ್ಷಣ ಸಿಗುತ್ತದೆ, ಆದರೆ ಮಾನವೀಯತೆ ಇಲ್ಲವಾಗುತ್ತದೆ. ಇದರ ಪರಿಣಾಮ ಎಂಬಂತೆ ಸರಿಯೋ, ಯಮನ್ ದೇಶಗಳಲ್ಲಿ ಸಾವಿರ ಸಾವಿರ ಜನರ ಸಾವುಗಳಾಗುತ್ತಿವೆ. ಇದು ದೊಡ್ಡ ದುರಂತ ಎಂದು ಹೇಳಿದರು. ಭಾರತ ಬಹು ಸುಂದರ ಹಾಗೂ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ವೈವಿಧ್ಯತೆಯಿದೆ, ಭಾಷೆ ಬರವಣಿಗೆ ಬಹಳ ವಿಭಿನ್ನ, ಭಾರತೀಯರ ಜ್ಞಾನ ಅಪರಿಮಿತ. ಅಹಿಂಸೆ, ಕರುಣೆ, ಜಾತ್ಯತೀತ ಅಂಶಗಳನ್ನು ಪ್ರಮುಖವಾಗಿಸಿಕೊಂಡಿರುವುದು ದೇಶದ ಹೆಗ್ಗಳಿಕೆ ಎಂದು ಬಣ್ಣಿಸಿದರು. ಶಿಕ್ಷಣ ಬದುಕಿಗೆ ಪೂರಕವಾಗಬೇಕು. ಮನುಷ್ಯ ಮನುಷ್ಯನನ್ನ ಅರ್ಥ ಮಾಡಿಕೊಂಡು ಜೀವಿಸಬೇಕು. ಮಾನವೀಯ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು. ಆಧುನಿಕ ಯುಗದಲ್ಲಿ ನೈತಿಕತೆ ಮರೆಯಾಗಬಾರದು. ಯಂಗ್ ಜನರೇಷನ್ ಎನಿಸಿರುವ ಯುವಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇಡೀ ಜಗತ್ತು ಭಾರತಕ್ಕೆ ದೊಡ್ಡ ಗೌರವ ಕೊಡುತ್ತಿದೆ. ನಿಮ್ಮೊಳಗಿನ ಶಾಂತಿ ಅಹಿಂಸೆ ಮಂತ್ರವನ್ನ ಜಗತ್ತಿಗೆ ತಿಳಿಸುವ ಕಾರ್ಯವಾಗಬೇಕು ಎಂದರು. So then human being, maybe a few hundred millions of years, among these different sort of species of mammals, we human beings initially developed human language. So because of our brain, something very special. So then, ಇದೇ ವೇಳೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗೆ ದಲೈರಾಮ ಉತ್ತರಿಸಿದರು. ದೇವರು ಯಾರು, ಎಲ್ಲಿದ್ದಾನೆ? ಜನ ಸತ್ಯವೇ ದೇವರು ಅಂತಾರೆ, ಆದರೆ ಅದೇ ಜನ ಸತ್ಯವನ್ನ ಹೇಳಲ್ಲ ಯಾಕೆ ಎಂಬ ಪ್ರಶ್ನೆಗಳನ್ನ ಮಕ್ಕಳು ದಲೈರಾಮರ ಮುಂದಿಟ್ಟರು. ಸರೈಜಾ ಮನಾಸ್ವಿಕ್ ವಿವಿ ಕುಲಪತಿ ತೇಜಸ್ವಿನ್ ಚೊಸೆಂಗ್ ರಿಂಚ್ ಫೋನ್ಸೆ ಗೀಶೆ ಟುಪಟನ್ ವಾಂಗ್ಚಿಂಗೆ ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಜಯಶೀಲ ಕುಲಸಚಿವ ಪ್ರೊಫೆಸರ್ ಬಿಎಸ್ ಗುಂಜಾಳ್ ಇತರರು ಉಪಸ್ಥಿತರಿದ್ದರು. ಪೊಲೀಸ್ ಸರ್ಪಗಾವಲಿನಲ್ಲಿ ಹುಳಿಯಾರಿನಲ್ಲಿ ಆಂಜನೇಯ ದೇವಸ್ಥಾನದ ಬಸವಣ್ಣನಿಗೆ ಭಕ್ತರು ಶ್ರದ್ದಾಂಜಲಿ ಸಲ್ಲಿಸಿದರು. ಬಸವಣ್ಣನನ್ನ ಅಪಹರಣ ಮಾಡಿ ಕೊಲೆ ಮಾಡಿದ ಆರೋಪಿಗಳನ್ನ ಬಂಧಿಸಲು ಒತ್ತಾಯಿಸಿದರು. 200ಕ್ಕೂ ಹೆಚ್ಚು ಪೊಲೀಸರ ಸರ್ಪಗಾವಲಿನಲ್ಲಿ ಹುಳಿಯಾರಿನಲ್ಲಿ ಏರ್ಪಡಿಸಿದ್ದ ಆಂಜನೇಯ ಸ್ವಾಮಿ ದೇವರ ಬಸವಣ್ಣನ ಶ್ರದ್ದಾಂಜಲಿ ಮೆರವಣಿಗೆ ಏರ್ಪಾಡಾಗಿತ್ತು. ಇತ್ತೀಚೆಗಷ್ಟೇ ಶ್ರೀ ಆಂಜನೇಯ ಸ್ವಾಮಿ ಬಸವಣ್ಣ ಅಪಹರಣಕ್ಕೊಳಗಾಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿತ್ತು. ಮೊದಲೇ ಧಾರ್ಮಿಕ ಬಾಂಧವ್ಯ ಹೊಂದಿದ್ದ ದೇವರ ಬಸವಣ್ಣನ ಹತ್ಯೆ ಇಲ್ಲಿನ ಜನರ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿತ್ತು. ಆರೋಪಿಗಳ ಬಂಧನಕ್ಕೆ ಪಕ್ಷಾತೀತವಾಗಿ ಒಕ್ಕೊರಲಿನಿಂದ ಆಗ್ರಹಿಸಿ ಗಡುವು ನೀಡಲಾಗಿತ್ತು. ಹಾಗಾಗಿ ಶ್ರದ್ದಾಂಜಲಿ ಸಭೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಗಡುವು ಮೀರಿದರೂ ಆರೋಪಿಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪೊಲೀಸರ ಮೇಲೆ ಒತ್ತಡ ತರುವ ಸದುದ್ದೇಶದಿಂದ ಹಳ್ಳಿ ಹಳ್ಳಿಗಳಿಂದ ಸಾಗರೋಪಾದಿಯಲ್ಲಿ ಪಕ್ಷ ಜಾತಿ ಬದಿಗಿತ್ತು ಶ್ರದ್ದಾಂಜಲಿ ಸಭೆಗೆ ಜನ ಆಗಮಿಸಿದ್ದರು. ಇಲ್ಲಿನ ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜಮಾವಣೆಗೊಂಡ ಜನ ಅಲ್ಲಿಂದ ರಾಜ್ಕುಮಾರ್ ರಸ್ತೆ, ಬಿಎಚ್ ರಸ್ತೆ, ರಾಮ್ಗೋಪಾಲ್ ಸರ್ಕಲ್ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಮೃತ ಬಸವಣ್ಣನ ಭಾವಚಿತ್ರದ ಮೆರವಣಿಗೆ ನಡೆಸಿದರು. ಮೆರವಣಿಗೆಯ ಉದ್ದಕ್ಕೂ ಹಿಂದೂ ಧ್ವಜ ರಾರಾಜಿಸುತ್ತಿದ್ದಲ್ಲದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯಘೋಷ ಮುಗಿಲು ಮುಟ್ಟುವಂತಿತ್ತು. ಮೆರವಣಿಗೆ ಮಧ್ಯೆ ಬೇಕೇ ಬೇಕು, ನ್ಯಾಯ ಬೇಕು, ಬಂಧಿಸಿ ಬಂಧಿಸಿ, ಆರೋಪಿಗಳ ಬಂಧಿಸಿ ಎಂಬ ಆಗ್ರಹ ಸಹ ಮಾಡಲಾಗುತ್ತಿತ್ತು. ಅಲ್ಲದೆ ಮೆರವಣಿಗೆ ಸಮಾಪ್ತಿಯ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜಮಾವಣೆಗೊಂಡ ಜನ ಆರೋಪಿಗಳ ಪತ್ತೆಯಲ್ಲಿ ವಿಳಂಬ ಮಾಡುತ್ತಿರುವ ಪೊಲೀಸರ ಧೋರಣೆಯನ್ನು ಪ್ರಶ್ನಿಸಿದರು. ಗಡುವು ಮೀರಿದರೂ ಆರೋಪಿಗಳ ಪತ್ತೆಗೆ ಮೀನಾಮೇಷಕ್ಕೆ ಕಾರಣ ತಿಳಿಸುವಂತೆ ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ನೆರೆದಿದ್ದ ಯುವಕರ ದಂಡು ಸಂಘಟಕರ ಕಂಟ್ರೋಲಿಗೆ ಸಿಗದೆ ತಮ್ಮದೇ ದಾಟಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು.
ಈ ಸಂದರ್ಭದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣದ ಎಚ್ಚರಿಕೆ ಅರಿತ ಪೊಲೀಸ್ ಗುಂಪುಗಳನ್ನು ಚದುರಿಸಿ ಪರಿಸ್ಥಿತಿ ಹತೋಟಿಗೆ ತಂದರು. ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡಿ ಅನ್ನಸಂತರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡಲಾಯಿತು. ಊರಿನ ಎಲ್ಲ ದೇವಸ್ಥಾನ ಸಮಿತಿಯವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು, ಜಯ ಕರ್ನಾಟಕ, ರೈತ ಸಂಘ, ಹಿಂದೂ ಜಾಗರಣ ವೇದಿಕೆ, ಎಬಿವಿಪಿ, ಹೀಗೆ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ರಾಜಕೀಯ ದುರುದ್ದೇಶದಿಂದ ವೀರಶೈವ ಲಿಂಗಾಯತ ಜಾತಿ ಒಡೆಯುತ್ತಿರುವ ಸಿಎಂ ಸಿದ್ದರಾಮಯ್ಯ ಕಳನಾಯಕ ಎಂದು ಮಾಜಿ ಸಚಿವ ವಿ ಸೋಮಣ್ಣ ಗುಬ್ಬಿಯಲ್ಲಿ ಟೀಕಿಸಿದರು. ಸಾಕಷ್ಟು ದಿನಗಳಿಂದ ಸಮಸ್ಯೆಯಾಗಿದ್ದಂತಹ ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ಜೊತೆ ಮಾತುಕತೆ ಮಾಡಿರುವ ಯಡಿಯೂರಪ್ಪನವರು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಯೋಜನೆಯನ್ನ ಮಾಡಿಯೇ ತಿರುತ್ತೇನೆ ಎಂದು ಒಪ್ಪಿಗೆ ನೀಡಿದ್ದಾರೆ ಎಂದು ಎಂಎಲ್ಸಿ ವಿ ಸೋಮಣ್ಣ ತಿಳಿಸಿದರು. ಗುಬ್ಬಿ ತಾಲೂಕಿನ ಸುರಿಗೇನಹಳ್ಳಿ ಬೆಟ್ಟದ ರಂಗಸ್ವಾಮಿ ದೇವಾಲಯದ ಆವರಣದಲ್ಲಿ ವಾಜಪೇಯಿಯವರ ಜನ್ಮ ದಿನಾಚರಣೆ ಹಾಗೂ ಹೋಬಳಿ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಸಭೆ ಉದ್ಘಾಟಿಸಿದರು. ವೀರಶೈವ ಲಿಂಗಾಯತ ಧರ್ಮವನ್ನ ಎರಡು ಭಾಗಗಳಾಗಿ ಮಾಡುವ ಮೂಲಕ ದೊಡ್ಡ ಸಮುದಾಯವನ್ನ ಒಡೆಯಲು ಹೊರಟಿದ್ದೀರಾ. ನಿಮ್ಮ ಬಳಿ ಅರ್ಜಿ ಹಿಡಿದು ಹೋಗಿ ನಮಗೆ ಪ್ರತ್ಯೇಕ ಧರ್ಮ ಮಾಡಿಕೊಡಿ ಎಂದು ಯಾರು ಕೇಳಿದವರು? ಕೇವಲ ರಾಜಕೀಯ ದುರುದ್ದೇಶದಿಂದ ಹಾಗೂ ಕುತಂತ್ರ ರಾಜಕೀಯ ಮಾಡುತ್ತಿದ್ದು ಬಿಜೆಪಿ ಯಡಿಯೂರಪ್ಪನವರನ್ನ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿದ್ದ ಕೂಡಲೇ ಲಿಂಗಾಯತ ಸಮುದಾಯದವರನ್ನ ಒಡೆಯುವಂತಹ ಕೆಲಸವನ್ನ ಮಾಡಲಾಗುತ್ತಿದೆ. ಇದು ಶೋಭೆ ತರುವಂತದ್ದಲ್ಲ. ಇದಕ್ಕೊಂದು ಕಮಿಟಿ ಮಾಡುತ್ತಿದ್ದು ಅದರ ತೀರ್ಮಾನದಂತೆ ಕೆಲಸ ಮಾಡುತ್ತೇನೆ ಎನ್ನುತ್ತೀರಾ? ಇದರಲ್ಲಿ ನೀವೊಬ್ಬ ಕಳನಾಯಕರಾಗುತ್ತಿದ್ದೀರಾ ಎಂಬುದನ್ನ ಮರೆಯಬೇಡಿ ಎಂದರು. ಮನೋಹರ್ ಪರಿಕರ್ ಅವರು, ಗೋವಾ ಚೀಫ್ ಮಿನಿಸ್ಟರ್, ಅವ್ರೇನು ಹೇಳಿದ್ರು, ನಾವು ಕೋರ್ಟಿನ ಹೊರಗಡೆ ಕುಡಿಯುವ ನೀರನ್ನ 7.5 TMC ನೀರಿಗೆ ನಾವು ಕುಳಿತುಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತಕ್ಕಂಥದಕ್ಕೆ ನಾವು ಉತ್ಸುಕರಾಗಿದ್ದೀವಿ ಅನ್ನೋದನ್ನು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಒಬ್ಬ ಅಧ್ಯಕ್ಷರಿಗೆ ಕಾಗದ ಬರೆದಿದ್ದಾರೆ. ನೀವೇನು ಮಾಡ್ಬೋದಾಯಿತು? ಅದೇನೇ ಕಾಗದ ತಗೊಂಡು ನೀವು ಮಾತನಾಡಿ ಮತ್ತೆ ಇವಾಗ ಒಂದು ಪತ್ರ ಬರೆದಿದ್ದೀರಿ. ಆ ಪತ್ರಕ್ಕೆ ಉತ್ತರ ಏನು ಬರ್ತದೆ ಅಂತ ಗೊತ್ತಾಗಿ ಕಾಯ್ದು ನೋಡಬೇಕಾಯ್ತದೆ. ಅದನ್ನು ಬಿಟ್ಟು ನೀವು ಕೀಳು ಮಟ್ಟದಲ್ಲಿ ಸಿಕ್ಕಾಕೊಬಿಟ್ರು ಯಡಿಯೂರಪ್ಪ ಸಿ, ಏನು ಸಿಕ್ಕಾಕೊಂಡು ನೀವು ಮಾಡಿರೋ ಪಾಪದ ಕೆಲಸ. ಸೋನಿಯಾ ಗಾಂಧಿಯವರು ಏನು ಗೋವಾ ರಾಜ್ಯಕ್ಕೆ ಹೋಗಿ ಚುನಾವಣೆಯಲ್ಲಿ ಏನು ಹೇಳಿದ್ರು ಅವರು, ಅವತ್ತು ಒಂದೇ ಒಂದು ಹನಿ ನೀರನ್ನು ಕರ್ನಾಟಕಕ್ಕೆ ಕೊಡಬೇಡಿ ಅಂತ ಹೇಳಿ ಇವತ್ತೇನಾದ್ರು ಇಷ್ಟೆಲ್ಲವೂ ಕೂಡ ಈ ಸಮಸ್ಯೆ ಉಲ್ಬಣ ಆಗೋದ ಕಾರಣ ಕಾಂಗ್ರೆಸ್ನ ಶ್ರೀಮತಿ ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ ಪಾರ್ಟಿಯವರು. ಅದನ್ನು ಅರ್ಥ ಮಾಡ್ಕೊಳ್ತೀರಾ? ನನಗೆ ಸಿದ್ದರಾಮಯ್ಯನವರು ವಲಸೆ ಹೋಗಿರೋದಲ್ಲಿ, ನಾವ್ ಹೆಂಗೆ JDSನಲ್ಲಿ ಜನತಾ ಪಾರ್ಟಿ ನಮ್ದೆಲ್ಲ, ನಂದು ಸಿದ್ದರಾಮಯ್ಯನವ್ರದ್ದೆಲ್ಲ, ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ, ಅವರು ನಾನು ಬಿಜೆಪಿಯಲ್ಲಿ ಇದ್ದೀನಿ, ಅವ್ರು ಕಾಂಗ್ರೆಸ್ನಲ್ಲವರು. ಅರ್ಥ ಮಾಡ್ಕೊಳ್ತೀರಾ? ವಾಸ್ತವಾಂಶ ತಿಳ್ಕೊಳ್ತೀರಾ? ಮಹದಾಯಿ ಬಗ್ಗೆ ಇಷ್ಟೊಂದು ಕ್ಷುಲ್ಲಕವಾಗಿ ಮಾತನಾಡೋದು ಒಂದ್ ಕಡೆ ಆದ್ರೆ ಆ ರೈತರನ್ನ ಮುಗ್ಧರನ್ನ ಎತ್ಕಡ್ತಕ್ಕಂಥ ಕೀಳು ಮಂಟ. ಮಾಜಿ ಸಂಸದ ಬಸವರಾಜು ಮಾತನಾಡಿ, ಎತ್ತಿನಹೊಳೆ ಯೋಜನೆಯಿಂದ ಕೇವಲ 25 TMC ನೀರು ಅಷ್ಟೇ ಬರುತ್ತಿದೆ. ಅದರಲ್ಲಿ ತುಮಕೂರು ಜಿಲ್ಲೆಗೆ 3 TMC ಕೂಡ ಸಿಗುವುದಿಲ್ಲ. ನಮ್ಮ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದರೆ 125 TMC ನೀರು ತರಲು ಯೋಜನೆ ಸಿದ್ದಪಡಿಸಲಾಗುತ್ತದೆ. ನೇತ್ರಾವತಿ, ಕುಮಾರಧಾರ ಹಾಗೂ ಹೇಮಾವತಿಯಿಂದ ನೀರು ತರಿಸಿಕೊಳ್ಳಬೇಕಾಗಿದೆ. ವಿದ್ಯುತ್ ಯೋಜನೆಯನ್ನು ಸಹ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಮಾಡುತ್ತದೆ ಎಂದರು. ಸಿಎಂ ಸಿದ್ದರಾಮಯ್ಯ ಆಡಳಿತದಲ್ಲಿ ಸುಮಾರು 1.5 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಇದನ್ನ ನಾವು ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿಯೇ ಸಾಲವನ್ನ ತೀರಿಸಬೇಕಾಗಿದೆ. ತಾಲೂಕಿನಲ್ಲಿ 3 ಬಾರಿ JDS ಅಧಿಕಾರಕ್ಕೆ ಬಂದಿದೆ. ಆದರೆ ಈ ಬಾರಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಗೆಲುವನ್ನ ಪಡೆದಿರುವುದರಿಂದ ನಮಗೆ ಈ ಬಾರಿ ಉತ್ತಮ ಅವಕಾಶವಿದೆ. ಹಾಗಾಗಿ ತಾವೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇಲ್ಲಿಂದ ಬಿಜೆಪಿ ಶಾಸಕರನ್ನ ಕೊಟ್ಟು ರಾಜ್ಯದಲ್ಲಿ ಯಡಿಯೂರಪ್ಪನವರನ್ನ ಹಾಗೂ ಕೇಂದ್ರದಲ್ಲಿ ಮೋದಿಯವರನ್ನ ನಾವು ಗೆಲ್ಲಿಸಿಕೊಳ್ಳಬಹುದು ಎಂದು ಜಿಎಸ್ ಬಸವರಾಜು ಹೇಳಿದರು. ನಮ್ಮ ರೈತರು ಹಗಲು ರಾತ್ರಿ ದುಡಿದು ನಿನ್ನೆ ದೀಪಾರ್ಥದ ಅಡಿಕೆ ತೋಟ, ತೆಂಗಿನ ತೋಟ, ಮಾವಿನ ತೋಟ ಏನೋ ನಾವು ಮಾಡ್ಕೊಂಡು ಇವತ್ತು ಅಷ್ಟು ಶ್ರೀಮಂತಿಗೆ ಜಾಸ್ತಿ ಆದ್ಮೇಲೆ ಇದೇನಾಗಿದೆ ಅಂತಂದ್ರೆ, ಯಾರ್ಯಾರು ಮಾತು ಕೇಳಿದಂತ ಒಂದು ರೀತಿಯಲ್ಲಿ ನಮ್ಮ ಯುವಕ ಜನಾಂಗದಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ವ್ಯಾಕುಲ ಹುಟ್ಟಿದೆ. ದಯಮಾಡಿ ಅದನ್ನ ಇಲ್ಲಿಗೆ ನಿಲ್ಲಿಸಿಬಿಡಿ. ನಿಮ್ಮನ್ನು ಚೆನ್ನಾಗಿರ್ಬೇಕು, ಹೆಚ್ಚಿನ ರೀತಿಯಲ್ಲಿ ನಾವು ನೀರು ಕೊಡಬೇಕು ಅಂತ ಇದ್ದೀವಿ. ಈಗ ತಾನೇ ಸೋಮಣ್ಣ ಅವರು ಹೇಳಿಲ್ಲ, ಮೊನ್ನೆ ನಾವು ಪಾರ್ಲಿಮೆಂಟ್ ನಲ್ಲಿದ್ದಂತ ಕಾಲದಲ್ಲಿ ಈ ಏನೀಗ ಹೆಚ್ಚಿನೊಳೆ ಅಂತ ಬರ್ತಾ ಇದೆಯಲ್ಲ, ಅದು ಪರಂಚುವಾರ ವರದಿ, ನೇತ್ರಾವತಿಯ ತಿರುವು ಯೋಜನೆ ಅಂತ ಅದನ್ನ ಪರಂಚುವಾಗಿ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಹೆಚ್ಚಿನೊಳೆ ಅಂತ ಹೆಸರಿಟ್ಬಿಟ್ರು. ಅದಕ್ಕೆ ಚಿಂತೆ ಇಲ್ಲ. ಪೈಪ್ನ ತಗೊಂಡವರೆಗೂ ಕೋಲಾರಕ್ಕೆ ನೀರು ತಂದು ಅವೆಲ್ಲ ಗಲಾಟೆ ಮಾಡಿ ಸಿದ್ದರಾಮಯ್ಯವರ ಕಾಲದಲ್ಲಿ ಅದು ಕೆನಾಲಲ್ಲೇ ಹೋಗ್ಬೇಕು ಅಂತ ಮಾಡಿದೀವಿ, ಕೆನಾಲಲ್ಲೇ ಹೋಗ್ತಿದೆ.
ಅಲ್ಲಿಗೆ ಹೋಗೋದು ಬರೀ 25 ಟಿಎಂಸಿ ನೀರಿಗೆ ಮಾತ್ರ ಹಿಂಗೆ ಮಾಡಿರ್ತಕ್ಕಂಥದ್ದು ಅದು ನನಗೆ ಗೊತ್ತಿತ್ತು. ಒಂದಲ್ಲ ಒಂದಿನ ಇದು ಪಾಸಿಟಿವ್ ಸರ್ಕಾರ ಬಿತ್ತು ಅಂದ್ಮೇಲೆ ನಮ್ಮ ಸರ್ಕಾರ ಬಂದಾಗ ಈಗ 25 ಟಿಎಂಸಿ 125 ಟಿಎಂಸಿ ವರೆಗೂ ತರ್ತಕ್ಕಂಥ ನೀರಿನ ಮಾತ್ರ. ಜಿಲ್ಲಾ ಪಂಚಾಯತಿ ಸದಸ್ಯ ರಾಮಾಂಜುನಿಯ, ಜಗನ್ನಾಥ್, ನವ್ಯಬಾಬು, ಭಾರತಿ, ಯಶೋದಮ್ಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಸದಸ್ಯ ಕರಿತಿಮ್ಮಯ್ಯ, ಬಸವರಾಜು, ಮಂಜುಳಮ್ಮ, ಯೋಗೇಶ್, ಸಿದ್ದರಾಮಯ್ಯ, ಭಾನುಪ್ರಕಾಶ್, ಶಿಕ್ಷಕ ಕ್ಷೇತ್ರ ಅಭಿವೃದ್ಧಿ ಲೇಪಾಕ್ಷಿ ನಿರ್ದೇಶಕ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಆನಾಲಿಂಗಪ್ಪ, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ್, ಸಾಗರನಹಳ್ಳಿ ವಿಜಯಕುಮಾರ್, ನಂಜೇಗೌಡ, ನರಸೇಗೌಡ, ಕೃಷ್ಣಮೂರ್ತಿ, ಸೋಮಶೇಖರ್, ಸದಾಶಿವಯ್ಯ, ಪಾರ್ಥಸಾರಥಿ, ಚನ್ನಬಸವೇಗೌಡ, ಹಿತೇಶ್, ಮಹದೇವಯ್ಯ ಇನ್ನಿತರರು ಹಾಜರಿದ್ದರು. ತುಮಕೂರಿನಲ್ಲಿ ಜನವರಿ 6 ಮತ್ತು 7ರಂದು ಬೃಹತ್ ಉದ್ಯೋಗ ಮತ್ತು ಕೌಶಲ್ಯ ಮೇಳ ಏರ್ಪಡಿಸಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಹೇಳಿದರು. ತುಮಕೂರಿನಲ್ಲಿ ಜನವರಿ 6 ಮತ್ತು 7ರಂದು ಬೃಹತ್ ಉದ್ಯೋಗ ಮತ್ತು ಕೌಶಲ್ಯ ಮೇಳವನ್ನು ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪರವರು ತಿಳಿಸಿದರು. ತುಮಕೂರಿನಲ್ಲಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರನ್ನು ಅಭಿನಂದಿಸಿ ಮಾತನಾಡಿದ ಹಾಲಪ್ಪರವರು, ಯುವ ಜನತೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಕೌಶಲ್ಯ ಅಭಿವೃದ್ಧಿ ನಿಗಮವು ಉದ್ಯೋಗ ಮತ್ತು ಕೌಶಲ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಮೇಳದ ಹಿನ್ನೆಲೆಯಲ್ಲಿ ಸರ್ವಭಾವಿಯಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 27ರಿಂದ 30ರವರೆಗೆ ತಾಲೂಕಿನ ಕಾಲೇಜುಗಳಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ, ಕಲಾ, ವಾಣಿಜ್ಯ, ವಿಜ್ಞಾನ, ತಾಂತ್ರಿಕ ಪದವಿ ಅಭ್ಯರ್ಥಿಗಳು ಈ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಈಗ ತುಮಕೂರು ಜಿಲ್ಲೆಯಲ್ಲೂ ಸಹಿತ ಇದನ್ನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. 6ನೇ ತಾರೀಕು 7ನೇ ತಾರೀಕು ಇದಕ್ಕೆ ಪೂರ್ವಭಾವಿಯಾಗಿ ಪ್ರತಿ ತಾಲೂಕಲ್ಲೂ ಒಂದೊಂದು ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದರೆ ಯುವಕರಿಗೆ ಅನುಕೂಲ ಸಿಗ್ತದೆ. ಅವರಿಗೆ ಬಯೋಡಾಟಾ ರೆಸ್ಯೂಮಿ ಬರೆಯೋದ್ರಿಂದ ಹಿಡಿದು ಅವ್ರು ಯಾವ ಥರ ಬಟ್ಟೆ ಹಾಕೊಂಡ್ಬರ್ಬೋದು, ಯಾವ ಥರ ಅಲ್ಲಿ ಸಂದರ್ಶನ ಎದುರಿಸ್ಬೋದು, ಇದ್ರ ಬಗ್ಗೆ ನಿಮ್ಮ ಪತ್ರಿಕೆಗಳು ಸ್ವಲ್ಪ ಮಾಹಿತಿ ಕೊಡಿ. ಈಗ ನಾವು ಏನೇನೋ ಸಬ್ಸಿಡಿಗಳು, ಲೋನ್ಗಳು ಏನೇನೋ ಕೊಡ್ಬೋದು, ಅದು ತಾತ್ಕಾಲಿಕ. ನಾವೊಂದು ಮನೆಗೆ ಒಂದು ಉದ್ಯೋಗ ಕೊಟ್ಟರೆ ಅದೊಂದು ದೀಪ ಬೆಳಗಿಸ್ತಾರೆ, ಜೀವನ ಪೂರ್ತಿ ನಿಮ್ಮ ನೆನೆಸ್ಕೋತಾರೋದು. ನಮ್ಗೆ ಇವ್ರ ಕಡೆಯಿಂದ ನನಗೆ ಮಾಹಿತಿ ಸಿಕ್ತು, ಇವ್ರ ಕಡೆಯಿಂದ ಮಾರ್ಗದರ್ಶನ ಸಿಕ್ತು, ಒಂದು ಉದ್ಯೋಗಕ್ಕೆ ಒಂದು ಅವಕಾಶ ಸಿಕ್ತು ಅಂತೇಳಿ ನಿಜವಾಗಿ ಎಲ್ರಿಗೂ ಒಂದು ಪುಣ್ಯ ಬರುತ್ತೆ. ಈ ಕಾರ್ಯಕ್ಕೆ ತಾವೂ ಭಾಗಸ್ಥರಾಗಬೇಕು ಅಂತೇಳಿ ಆ ಟೈಮ್ ಟೇಬಲ್ ನಿಮ್ಗೆ ಅದನ್ನು ಕೊಟ್ಟಿದ್ದೀವಿ. ಅದನ್ನು ಯಾವ ಸ್ಥಳದಲ್ಲಿ, ತಾಲೂಕಲ್ಲಿ ಎಲ್ಲಿ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ಇದನ್ನು ನಿಮ್ಮ ಪತ್ರಿಕೆಗಳಲ್ಲೂ ಪ್ರಕಟಣೆ ಮಾಡೋದ್ರ ಜೊತೆಗೆ ಹಿರಿಯ ಪತ್ರಕರ್ತ ಹುಣಸೇವಾಡಿ ರಾಜಣ್ಣನವರ ಸಮ್ಮುಖದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಾಬಿ ರಾಜ್ಕುಮಾರ್, ರೇಣುಕಾ ಪ್ರಸಾದ್, ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರಾಧಾ ಉಗಮ ಶ್ರೀನಿವಾಸ್, ಎಚ್ಎನ್ ಮಲ್ಲೇಶ್, ಮರಿಯಪ್ಪ ಪ್ರಶಸ್ತಿ ಪುರಸ್ಕೃತ ಚೀನಿ ಪುರುಷೋತ್ತಮ್ ರವರನ್ನ ಗೌರವಿಸಲಾಯಿತು. ವಾಫ್ ಕಮಿಟಿ ಮಾಜಿ ಅಧ್ಯಕ್ಷ ಮುಸ್ತಕ್ ಅಹಮದ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ಷಡಾಕ್ಷರಿ ಅವರು ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಿಪಟೂರು ತಾಲೂಕು ಹಿಂಡಿಸ್ಕೆರೆ, ಕಲ್ಲೇಗೌಡನಪಾಳ್ಯ, ಇಡೇನಹಳ್ಳಿ, ಆದಿಲಕ್ಷ್ಮೀನಗರ ಗ್ರಾಮಗಳಲ್ಲಿ ಶಾಸಕ ಷಡಾಕ್ಷರಿ ಅವರು ಶುದ್ದ ಕುಡಿಯುವ ನೀರಿನ ಘಟಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈಡೇನಹಳ್ಳಿಯ ಜನತಾ ಕಾಲೋನಿಯಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಷಡಾಕ್ಷರಿ, ಪ್ರತಿ ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ 12 ಲಕ್ಷ ರೂಪಾಯಿನಂತೆ ತಾಲೂಕಿನಲ್ಲಿ 50 ಲಕ್ಷ ಘಟಕ ಮಂಜೂರಾಗಿದೆ ಎಂದರು. ಮುಂದೆ ಎಲ್ಲಾ ಗ್ರಾಮಗಳಲ್ಲಿಯೂ ನೀರಿನ ಘಟಕ ಸ್ಥಾಪಿಸುವ ಉದ್ದೇಶವಿದೆ. ಈಗ 5 ಘಟಕ ಶಂಕುಸ್ಥಾಪನೆ ಮಾಡಲಾಗಿದ್ದು ಉಳಿದ 45 ಘಟಕಗಳಿಗೆ ಶೀಘ್ರ ಚಾಲನೆ ನೀಡಿ ತಿಂಗಳಿಗೊಮ್ಮೆ ನೀರು ಸರಬರಾಜು ವ್ಯವಸ್ಥೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಉಪಾಧ್ಯಕ್ಷ ಶಂಕರ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಉಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಮೊದಲಾದವರು ಭಾಗವಹಿಸಿದರು. ತುಮಕೂರಿನ ಸಾಯಿರಾಮ್ ನೃತ್ಯ ಕೇಂದ್ರದಲ್ಲಿ ಭರತನಾಟ್ಯ ತರಬೇತಿ ಪಡೆದ ನವೀನ್ ಗೌತಮ್ ಇದೇ 30ರಂದು ರಂಗ ಪ್ರವೇಶ ಪಡೆಯುವರು. ತುಮಕೂರಿನ ಮೀನಾಕ್ಷಿ ಮತ್ತು ಎಂಎಸ್ ಪ್ರಾಣೇಶ್ ಅವರ ಇಬ್ಬರು ಪುತ್ರರು ಇದೇ ತಿಂಗಳ 30ರಂದು ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಭರತನಾಟ್ಯ ರಂಗ ಪ್ರವೇಶ ಮಾಡುವರು. ಸಾಯಿರಾಮನ್ ನೃತ್ಯ ಕೇಂದ್ರ ವಿದ್ಯಾರ್ಥಿಗಳಾದ ಎಂಪಿ ನವೀನ್ ಮತ್ತು ಎಂಪಿ ಗೌತಮ್ ರವರು ವಿದ್ಯಾಭ್ಯಾಸದ ಜೊತೆಗೆ ಭರತನಾಟ್ಯವನ್ನು ಮೈಗೂಡಿಸಿಕೊಂಡಿದ್ದು ಇದೇ ತಿಂಗಳ 30ರಂದು ಇವರಿಬ್ಬರು ಭರತನಾಟ್ಯ ರಂಗ ಪ್ರವೇಶ ಮಾಡುವರೆಂದು ಸಾಯಿರಾಮನ್ ನೃತ್ಯ ಕೇಂದ್ರದ ಟಿಎಸ್ ಸಾಗರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಈ ಇಬ್ಬರು ಸಹೋದರರು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆಂದು ಸಾಗರ್ ಹೇಳಿದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರು. ಕರ್ನಾಟಕ ನೃತ್ಯ ಪರಿಷತ್ನ ಅಧ್ಯಕ್ಷ ಸಾಯಿ ವೆಂಕಟೇಶ್, ಧಾರವಾಡದ ರತಿಕಾ ನೃತ್ಯಾನಿಕೇತನ ನೃತ್ಯ ನಿರ್ದೇಶಕ ನಾಗರತ್ನ ಹಡಗಲಿ, ಪಾಲಿಕೆ ಸದಸ್ಯ ಎನ್ಆರ್ ನಾಗರಾಜ್ ರಾವ್ ಮತ್ತಿತರರು ಅತಿಥಿಗಳಾಗಿ ಪಾಲ್ಗೊಳ್ಳುವರೆಂದು ಹೇಳಿದರು. ಸಮ್ಮೇಳನದಲ್ಲಿಯೂ ನಮ್ಮ ರಾಷ್ಟ್ರವನ್ನ ಇವರು ಪ್ರತಿನಿಧಿಸಿದ್ದಾರೆ. ಇವರಿಬ್ಬರ ಸಾಧನೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಅವರ ಒಂದು ಪೇರೆಂಟ್ಸ್ನ ಸಹಕಾರದೊಂದಿಗೆ ಇಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು ವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ನೃತ್ಯ ಕಲಾ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸಾಯಿ ಸುರೇಶ್ ಅವರು ಹಾಗೂ ಧಾರವಾಡದ ನೃತ್ಯ ಗುರುಗಳಾದಂತಹ ಶ್ರೀಮತಿ ನಾಗರತ್ನ ಹಡಗಲಿಯವರು ಹಾಗೂ ತುಮಕೂರಿನ ಎನ್ಆರ್ ನಾಗರಾಜ್ ರಾವ್ ರವರು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಸವರಾಜಪ್ಪ ಆಪಿನಕಟ್ಟೆಯವರು, ನಮ್ಮ ಎಸ್ಐಟಿ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಎಂಎನ್ ಚನ್ನಬಸಪ್ಪ ಅವರು, ಸಂಪಾದಕರಾದ ಜಿವಿ ವಿದ್ಯಾಶಂಕರ್ ಅವರು ಹಾಗೂ ಪ್ರಜಾಪ್ರಗತಿ ಸಂಪಾದಕರಾದ ಎಸ್ ನಾಗಣ್ಣರವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ನವೀನ್ ಮತ್ತು ಗೌತಮ್ ಅವರು ತಮ್ಮ ಈ 10-11 ವರ್ಷದ ಏನು ವಿದ್ಯೆಯ ಒಂದು ಅರ್ಜನೆ ಆಗಿದೆ ಅದನ್ನು ನಿಮ್ಮೆಲ್ಲರ ಮುಂದೆ ಪ್ರದರ್ಶಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಲವಾರು ಕನ್ನಡ ಕೃತಿಗಳಿಗೆ ಹೆಚ್ಚಾಗಿ ಆದ್ಯತೆಯನ್ನು ನೀಡಿ ನಮ್ಮ ಭರತನಾಟ್ಯ ನೃತ್ಯ ಪದ್ಧತಿಯಲ್ಲಿ ಕನ್ನಡದ ಕೃತಿಗಳನ್ನು ಹೆಚ್ಚಾಗಿ ಬಳಸುವಂತಹ ಪ್ರಯತ್ನ. ಸಾಯಿರಾಮನ್ ನೃತ್ಯ ಕೇಂದ್ರದ ಅಧ್ಯಕ್ಷೆ ಟಿಎನ್ ಸುಮಾ ಪ್ರಸಾದ್, ಎಂಪಿ ನವೀನ್, ಎಂಪಿ ಗೌತಮ್, ಕೆಎನ್ ಮೀನಾಕ್ಷಿ, ಎಂಎಸ್ ಪ್ರಾಣೇಶ್, ಸಿಟಿ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ತಿಂಗಳ 29ರಂದು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಲಾಗಿದೆ. ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಈ ತಿಂಗಳ 29ರಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಿರುವುದಾಗಿ ಕಾಂಗ್ರೆಸ್ ಮುಖಂಡ ವಿ ಮುನಿಯಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳೇನು, ಜನಪರ ಕಾರ್ಯಕ್ರಮಗಳು ಏನೇನು ಎಂಬುದನ್ನು ನಮ್ಮ ಕಾರ್ಯಕರ್ತರಿಗೆ ಸವಿಸ್ತರವಾಗಿ ತಿಳಿಸುವುದು, ಅದರ ಮೂಲಕ ಜನರಿಗೆ ಕಾಂಗ್ರೆಸ್ ಸರ್ಕಾರದ ವಿವಿಧ ಯೋಜನೆಗಳಿಂದ ಆಗಿರುವ ಅನುಕೂಲಗಳನ್ನು ಮನವರಿಕೆ ಮಾಡಿಕೊಡುವುದು ಈ ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ ಎಂದರು. ಎಲ್ಲೆಡೆ ಚುನಾವಣೆಯ ಪ್ರಕ್ರಿಯೆಗಳು ಸಾಂಕೇತಿಕವಾಗಿ ಪ್ರಾರಂಭವಾಗಿವೆ. ಕಾಂಗ್ರೆಸ್ ಕಾರ್ಯಕರ್ತರನ್ನು ಎಚ್ಚರಿಸುವ, ಚುರುಕುಗೊಳಿಸುವ, ಮಾರ್ಗದರ್ಶನ ಮಾಡುವ, ಪಕ್ಷದ ಸಂದೇಶ ವಾಹಕರನ್ನಾಗಿಸುವ ಸಮಾವೇಶವಿದು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆಗಮಿಸಲಿದ್ದು ಕಾರ್ಯಕರ್ತರಿಗೆ ಮಾರ್ಗದರ್ಶನ, ಚುನಾವಣಾ ಪೂರ್ವ ಸಿದ್ದತೆಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಎಂದು ಹೇಳಿದರು. ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಉದ್ಘಾಟಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರಾದ ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಎಸ್ಆರ್ ಪಾಟೀಲ್, ಆಸ್ಕರ್ ಫರ್ನಾಂಡಿಸ್, ಡಾ ಎಂ ವೀರಪ್ಪ ಮೊಯ್ಲಿ, ಬಿಕೆ ಹರಿಪ್ರಸಾದ್, ರೆಹಮಾನ್ ಖಾನ್, ಕೆಎಚ್ ಮುನಿಯಪ್ಪ, ರಾಮಲಿಂಗರೆಡ್ಡಿ, ಕೆಆರ್ ರಮೇಶ್ ಕುಮಾರ್, ಕೃಷ್ಣ ಬೈರೇಗೌಡ, ಎಚ್ಎಂ ರೇವಣ್ಣ, ನಜೀರ್ ಅಹಮದ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಚುನಾವಣೆಯಲ್ಲಿ ಅವರಿಗೆ ಭಾಗವಹಿಸಬೇಕು, ಯಾವ್ಯಾವ ಕಾರ್ಯಕ್ರಮಗಳು ನಮ್ಮ ಸಾಧ್ಯಗಳೇನು, ಆ ಸಾಧ್ಯಗಳಲ್ಲಿ ಅವರಿಗೆ ಜನರಿಗೆ ಮುಟ್ಟಿದೆ ಆಗತಕ್ಕಂಥ ಎಲ್ಲ ಸವಿಸ್ತಾರವಾದ ವಿಚಾರಗಳೆಲ್ಲ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ. ಈ ಒಂದು ಸಮಾವೇಶ ಬಹುಶಃ ಇತಿಹಾಸವಾಗಿ ಕಾರಣ ಏನಪ್ಪಂದ್ರೆ ಇವತ್ತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಮುಖಂಡರಾದ ಎನ್ ಮುನಿಯಪ್ಪ, ಸುಬ್ರಹ್ಮಣ್ಯ ಹಾಗೂ ಮುಂತಾದವರು ಹಾಜರಿದ್ದರು. ಸಂವಿಧಾನ ತಿದ್ದುಪಡಿಗೆ ಹೇಳಿದ ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ಧ ಬಂಗಾರಪೇಟೆಯಲ್ಲಿ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ವಿರುದ್ಧವಾಗಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಬಂಗಾರಪೇಟೆಯಲ್ಲಿ ಅನಂತಕುಮಾರ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿದರು. ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಬಳಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಕಾರ್ಯಕರ್ತರು ಕೇಂದ್ರ ಮಂತ್ರಿ ಅನಂತಕುಮಾರ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಅವರ ಪ್ರತಿಕೃತಿ ದಹಿಸಿದರು. ಗೌರವಾಧ್ಯಕ್ಷ ಅಜಿತ್ ಕುಮಾರ್, ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅವರು ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಮೂರ್ತಿ, ಭರತ್, ರವಿಬಾಬು, ಮದನ್ ಮೊದಲಾದವರು ಹಾಜರಿದ್ದರು. ಮಕ್ಕಳು ಮಹಿಳೆಯರ ಮೇಲೆ ದೌರ್ಜನ್ಯದ ವಿರುದ್ಧ ಜನಜಾಗೃತಿ ಮೂಡಿಸುವ ಪೂರ್ವ ಕಲ್ಯಾಣ ನಾಟಕ ಪ್ರದರ್ಶನ ತುಮಕೂರಿನಲ್ಲಿ ನಡೆಯಿತು.
ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಅರಿವು ಮೂಡಿಸುವ ಪೂರ್ವ ಕಲ್ಯಾಣಿ ನಾಟಕ ಎಲ್ಲರ ಮನಸೂರೆಗೊಂಡಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಚಿಕ್ಕಮಗಳೂರಿನ ಅಭಿನಯ ದರ್ಪಣ ಯುವ ವೇದಿಕೆ ಮತ್ತು ತುಮಕೂರಿನ ಸಮ್ಮತ ಥಿಯೇಟರ್ ಇವರ ವತಿಯಿಂದ ಪದ್ಮಕೊಡುಗು ನಿರ್ದೇಶನದಲ್ಲಿ ಅಭಿನಯ ದರ್ಪಣ ಯುವ ವೇದಿಕೆಯವರು ನಾಟಕವನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದರು. ಪೂರ್ವ ಕಲ್ಯಾಣಿ ನಾಟಕಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಹರ್ ರಾಮಕುಮಾರಿ ಚಾಲನೆ ನೀಡಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಅರಿವು ಮೂಡಿಸುವ ನಾಟಕವಾಗಿದೆ ಎಂದು ಹೇಳಿದರು. ರಂಗಮಂದಿರದಲ್ಲಿ ಪ್ರದರ್ಶನ ಆಗ್ತಾ ಇರುವಂತಹ ಪೂರ್ವಿ ಕಲ್ಯಾಣಿ ನಾಟಕ ಇದೆಯಲ್ಲ, ಇದು ಮಹಿಳೆ ಮತ್ತು ಮಕ್ಕಳ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನು ಆಧರಿಸಿ ಮಾಡಿರುವಂತದ್ದು. ಇದನ್ನ ಪದ್ಮ ಕೊಡಗು ಅವರು ನಿರ್ದೇಶನ ಮಾಡಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಿಂದ ಈ ನಾಟಕ ಮಾಡ್ತಾ ಇದ್ದಾರೆ. ಇದರ ಥೀಮ್ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ದೈಹಿಕ ದೌರ್ಜನ್ಯಕ್ಕಿಂತ ಮಾನಸಿಕ ದೌರ್ಜನ್ಯ ಹೆಚ್ಚು ಒಂದು ಅಪಾಯಕಾರಿ ಅನ್ನೋದನ್ನು ಒಂದು ತೋರಿಸುವಂಥದ್ದು. ಯಾಕಂದರೆ ಮಹಿಳೆಯರ ಅವರ ಅಭಿರುಚಿ ಮತ್ತು ಅವರ ಹವ್ಯಾಸಗಳು ಏನಿರುತ್ತೆ ಅದಕ್ಕೆ ಒಂದು ಹಂತದಲ್ಲಿ ಮಾತ್ರ ಎನ್ಕರೇಜ್ ಕೊಡ್ತಾರೆ, ಆ ನಂತರದಲ್ಲಿ ಅವರು ಸಂಸಾರವನ್ನು ಇದು ಮಾಡ್ಕೊಂಡ್ಮೇಲೆ ಅವಕ್ಕೆ ಯಾವುದನ್ನು ಪರಿಗಣನೆಗೆ ತಗೊಳ್ಳಲ್ಲ, ಅವರ ಅಭಿಪ್ರಾಯಕ್ಕೂ ಮನ್ನಣೆ ಕೊಡಲ್ಲ, ಮತ್ತು ಅವರು ಅದನ್ನು ರೂಢಿಸ್ಕೊಂಡು ಹೋಗೋದಕ್ಕೆ ಕೂಡ ಅವಕಾಶ ಕೊಡಲ್ಲ ಅನ್ನುವಂಥ ಒಂದಿದು. ಮಹಿಳೆಯರು ಕೂಡ ಅದನ್ನು ಒಂದು ಇದನ್ನು ತಮ್ಮ ಮೇಲೆ ಒಂದು ಬೇರೆ ಜನ ಬಿಟ್ಟು ಆರೋಪಿಸ್ಕೊಂಡಂತೆ ಹೊಂದ್ಕೊಂಡು ಹೋಗುವಂಥ ಇದು, ಮತ್ತು ಅದಕ್ಕೆ ಸರಿಯಾದ ಸೂಕ್ತವಾದ ಪ್ರೋತ್ಸಾಹ ಬೆಂಬಲ ಕೊಡದೇ ಇದ್ರೆ ಹೇಗೆ ಅವರ ಪ್ರತಿಭೆಗಳು ಮತ್ತು ಅವರ. ಪತ್ರಕರ್ತ ಉಗಮ ಶ್ರೀನಿವಾಸ್, ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜ್ ಅಪ್ಪಿನಕಟ್ಟು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಬಂಗಾರಪೇಟೆಯಲ್ಲಿ ಬಿಜೆಪಿಯಿಂದ ಮಾಜಿ ಪ್ರಧಾನಿ ವಾಜಪೇಯಿ ಜನ್ಮದಿನ ಆಚರಿಸಲಾಯಿತು. ಬಂಗಾರಪೇಟೆಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 93ನೇ ಹುಟ್ಟುಹಬ್ಬ ಆಚರಿಸಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಿಪಿ ವೆಂಕಟ ಮುನಿಯಪ್ಪ ನೇತೃತ್ವದಲ್ಲಿ ಕಾರ್ಯಕರ್ತರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಮಾಜಿ ಶಾಸಕ ವೆಂಕಟ ಮುನಿಯಪ್ಪ ಮಾತನಾಡಿ, ಭಾರತ ದೇಶದಲ್ಲಿ ಬಿಜೆಪಿ ಪಕ್ಷದ ಮೊದಲ ಪ್ರಧಾನಿಯಾಗಿ ಹಲವಾರು ಅಭಿವೃದ್ದಿ ಕಾರ್ಯಗಳನ್ನು ಮಾಡಿದರು. ರಾಜ್ಯ ಮತ್ತು ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿದವರು. ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ದಿ ಮಾಡಿದರು. ಭಾರತ ದೇಶದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವರು ಎಂದು ಹೇಳಿದರು. ಭಾರತ ರತ್ನವನ್ನು ಹೊತ್ತು ಮೊಟ್ಟ ಮೊದಲನೇದಾಗಿ ಬಿಜೆಪಿ ಕಟ್ಟಿ ಬೆಳೆಸಿ ಈ ದೇಶದ ಪ್ರಧಾನಮಂತ್ರಿಗಳಾಗತಕ್ಕಂಥ ಸನ್ಮಾನ ವಾಜಪೇಯಿ ಅವರು ಇಡೀ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಒಬ್ಬರಾಗಿ ಒಬ್ಬರು ಇರ್ತಕ್ಕಂಥ ನಾಯಕರು, ನಮ್ಮ ನಾಯಕರವರು. ಅವರು ಪ್ರಧಾನಮಂತ್ರಿಗಳಾದ ಕೂಡಲೇ ಇಡೀ ಭಾರತ ದೇಶಕ್ಕೆ ಒಂದು ಒಳ್ಳೆ ಸಂದೇಶ, ಒಂದು ಒಳ್ಳೆ ಕೊಡುಗೆ ಕೊಡಬೇಕು, ಒಳ್ಳೆ ಕಾರ್ಯಕ್ರಮ ರೂಪಿಸಬೇಕು ಅಂದ್ಕೊಂಡು ಅವರ ಕೆಲಸವನ್ನು ನಿರ್ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಮಹೇಶ್, ನಗರ ಘಟಕದ ಅಧ್ಯಕ್ಷ ಡಿಪೋ ನಾರಾಯಣಸ್ವಾಮಿ, ತಾಲೂಕು ಮಂಡಳ ಅಧ್ಯಕ್ಷ ಹನುಮಂತಪ್ಪ, ಪುರಸಭಾ ಸದಸ್ಯ ಬಿಸಿ ಮೂರ್ತಿ, ಇನ್ನು ಅನೇಕರು ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ತಾಲೂಕು ಬಿಜೆಪಿಯಿಂದ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು.
ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶಕಂಡ ಮಾದರಿ ನಾಯಕರಾಗಿದ್ದು ಅವರ ವ್ಯಕ್ತಿತ್ವದ ಗುಣಗಳನ್ನು ಪ್ರತಿಯೊಬ್ಬ ನಾಗರಿಕರು ಅಳವಡಿಸಿಕೊಳ್ಳಬೇಕು ಎಂದು ಶಿಡ್ಲಘಟ್ಟ ಬಿಜೆಪಿ ಮುಖಂಡ ಡಿಆರ್ ಶಿವಕುಮಾರ್ ಗೌಡ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಬಿಜೆಪಿ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 94ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ ಹರಡಿ ಗ್ರಾಮದಲ್ಲಿ 94 ಬಡ ಜನರಿಗೆ ಬ್ಲಾಂಕೆಟ್ ವಿತರಣೆ ಹಾಗೂ 94 ಜನರಿಗೆ ಪ್ರಧಾನಿ ಮಂತ್ರಿ ಫಸಲ್ ಬಿಮಾ ಯೋಜನೆಯ ವಿಮೆ ಹಾಗೂ 94 ಸಸಿಗಳ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಅಟಲ್ ಬಿಹಾರಿ ವಾಜಪೇಯಿರವರು ದೇಶದ ಪ್ರಧಾನಿಯಾಗಿದ್ದಾಗ ಜಾರಿಗೆ ತಂದಂತಹ ಸರ್ವಶಿಕ್ಷಣ ಅಭಿಯಾನ ಯೋಜನೆ, ಪ್ರಧಾನಿ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳ ಮುಖಾಂತರ ದೇಶದ ಗ್ರಾಮಾಂತರ ಪ್ರದೇಶಗಳಲ್ಲಿನ ಜನರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು. ಬಹಳ ವಿಷಕಾರಿ ಆಗಿದೆ, ಅದರಿಂದ ಗಿಡಗಳನ್ನ ನೆಡುವಂತ ಕಾರ್ಯಕ್ರಮ ನೀವು ಮಾಡಬೇಕು. 94 ಗಿಡಗಳನ್ನ ಕೊಡ್ತಾ ಇದ್ದೀರಿ, ಅದನ್ನ ನೀವು ನಿಜವಾಗ್ಲೂ ಪಾಲನೆ ಮಾಡಿ ತಮ್ಮ ಮಕ್ಕಳನ್ನ ನೀವು ಯಾವ ತರ ಸಾಕ್ತೀರೋ ಆ ತರ ಸಾಕ್ಬೇಕು ಅನ್ನೋದನ್ನ ನಿಮ್ಮನ್ನ ಒಂದು ಮನವಿ ಮಾಡ್ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಶಿವಸತಿ ನಾವು ಗಿಡಗಳನ್ನ ಕೊಟ್ಟಿದ್ದೀರಿ, ಆ ಗಿಡಗಳನ್ನ ತಗೊಂಡು ಹೋಗಿ ಅಲ್ಲೇ ಬಿಸಾಕ್ಬಿಟ್ಟು ಹೋಗೋರು ಎಷ್ಟೋ ಜನ ಇದ್ದಾರೆ. ಆಮೇಲೆ ಅದನ್ನ ಪಾಲನೆ ಮಾಡೋರಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಮಕ್ಕಳಿಗಿನ ಚೆನ್ನಾಗಿ ಆ ಗಿಡಗಳನ್ನ ಪಾಲನೆ ಮಾಡ್ರಿ. ಮುಂದಕ್ಕೆ ಆಗ ಬರುವಂತ ಗಾಳಿಗಳು ನಮ್ಗೆ ಬಹಳ ಉಪಯೋಗ ಆಗುತ್ತೆ. ನಾವೇನ್ ಆಸ್ತಿ ಅಂತಸ್ತು ಸಂಪಾದನೆ ಮಾಡಿದ್ರೆ ಅದ್ರಲ್ಲಿ ಏನು ಸುಖ ಇಲ್ಲ. ನಾವು ಈ ತರ ಎನ್ವೈರನ್ಮೆಂಟ್ ಅಲ್ಲ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಹರಡಿ ಗ್ರಾಮದ ಬಡವರಿಗೆ ಬ್ಲಾಂಕೆಟ್ ಸೇರಿದಂತೆ ವಿಮಾ ಯೋಜನೆಯ ಪತ್ರ ಹಾಗೂ ಸಸಿಗಳನ್ನು ವಿತರಿಸಲಾಯಿತು. ಬಿಜೆಪಿ ಮುಖಂಡರಾದ ಸುರೇಂದ್ರಗೌಡ, ಸುರೇಶ್, ಬೈರೇಗೌಡ, ರವಿಕುಮಾರ್, ಸುಜಾತಮ್ಮ, ಮಂಜುಳಮ್ಮ ಮತ್ತಿತರರು ಹಾಜರಿದ್ದರು. ವಾಜಪೇಯಿ ಜನ್ಮ ದಿನಾಚರಣೆ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ತುಮಕೂರಿನಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಸಿಹಿ ವಿತರಿಸಿದರು. ತುಮಕೂರು ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿತು. ತುಮಕೂರಿನ ಸೋಮೇಶ್ವರಪುರಂನಲ್ಲಿರುವ ಹಿಂದೂ ಸೇವಾ ಪ್ರತಿಷ್ಠಾನದ ಆಶ್ರಯರಹಿತ ಮಕ್ಕಳ ನೆಲೆ ಪುನರ್ವಸತಿ ಕೇಂದ್ರದಲ್ಲಿ ವಾಜಪೇಯಿ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ನೋಟ್ಬುಕ್, ಹಣ್ಣು, ಸಿಹಿತಿಂಡಿಯನ್ನು ವಿತರಿಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಮುಖಂಡರುಗಳಾದ ಕೊಪ್ಪಳ್ ನಾಗರಾಜ್, ಹನುಮಂತರಾಜು, ಎಚ್ಎಂ ರವಿಶಯ್ಯ, ಗೋವಿಂದರಾಜು, ಶ್ರೀನಿವಾಸ್, ಗುರುಪ್ರಸಾದ್ ಸೇರಿದಂತೆ ಮಹಿಳಾ ಘಟಕದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.